ಅಲ್ಲ, ಒತ್ತಡಗಳು ನನಗೆ ಒತ್ತಡಗಳು ಅಂತ ಅನ್ಸೋದೇ ಇಲ್ಲ. ಯಾಕೆಂತಂದರೆ ಎಲ್ಲ ಮನೇಲಿ ಕೂತ್ಕೊಂಡು ಬಚ್ಚಿಟ್ಕೊಂಡಿದ್ರು, ಕೊರೋನಾ ಕೊರೋನಾ ಅಂದ್ಕೊಂಡ್ಬಿಟ್ಟು ಡಾಕ್ಟರ್ಸ್ ಪಿ ಪಿ ಕಿ ಮನೇಲಿ ಪಿ ಪಿ ಕಿಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಂಥ ಸಮಯದಲ್ಲಿ, ಈ ತುಂಬ ಡೇಂಜರಸ್ಸು, ಎಕ್ಸ್ಪೋಸರ್ ಸತ್ತೇ ಹೋಗ್ತಾರೆ ಅಂತ ಮಾತಾಡ್ತಿದ್ದಂಥ ಸಮಯದಲ್ಲಿ ಕೊರೋನಾಗೆ ಹೆದರಲಿಲ್ಲ ನಾನು. ಇಂಥ ಮಾತುಗಳಿಗೆ ಅಥವಾ ಇಂಥ ಸರ್ಟಿಫಿಕೇಟ್ ನಿಮ್ದು ಅದು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋ ಒಂದು ಗೊಡ್ಡು ಬೆದರಿಕೆಗಳಿಗೆ ನಾನು ಯಾವುದೇ ಕಾರಣಕ್ಕೆ ಜಗ್ಗಲ್ಲ ಬಗ್ಗಲ್ಲ ಅನ್ನೋದು ಆವಾಗಲೂ ಎಲ್ರಿಗೂ ಗೊತ್ತಾಯಿತು. ಈಗಲೂ ಅದು ಹೇಳೋದು ನಾನು ಓಪನ್ನಾಗಿ, ನಾನು ಎಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಇಂದು ಯಾವುದಕ್ಕೂ ಭಯಪಡಲ್ಲ, ಇದು ಸತ್ಯ. ಸತ್ಯ ಹೇಳಲಿಕ್ಕೆ ಏನು ಭಯಪಡಬೇಕಾಗಿಲ್ಲ. ಸುಳ್ಳು ಹೇಳೋದಾದ್ರೆ ನನಗೆ ಭಯ ಆಗುತ್ತೆ, ನಾನೇನು ಸುಳ್ಳು ಹೇಳಬೇಕು ಅಂದರೆ ನನಗೆ ಭಯ ಆಗುತ್ತೆ. ಬಟ್ ಇರೋವಂಥ ಸತ್ಯ ನಾನು ನೋಡ್ತಿರ್ತಕ್ಕಂಥ ಫ್ಯಾಕ್ಟನ್ನು ಹೇಳ್ತೀನಿ. ವೈರಸ್ಸಿಗೆ ಎದುರಿದೇ ಇರೋ ಇಂಥ ವ್ಯಕ್ತಿಗಳೇ ಇದರಲ್ಲ ನಾನು. ಸಾವಿರಾರು ಜನರನ್ನ ಟ್ರೀಟ್ ಮಾಡಿನೇ ಮಾತಾಡ್ತೀರಾ ಅಂದರೆ, ಅದೇ ನೀವೇ ಹೇಳಿದ್ದೀರಾ ಕೆಲವು ವೀಡಿಯೋಗಳಲ್ಲಿ, ಎಲ್ಲೆಲ್ಲೋ ಓದ್ಕೊಂಬಂದು ಹೇಳೋದು ಅಥವಾ ಯಾವುದೋ ಒಂದು ರಿಸರ್ಚ್ ಮಾಡಿ ಹೇಳೋದಲ್ಲ, ಪ್ರಾಕ್ಟಿಕಲಿ ನಾನು ಪೇಷಂಟ್ಸ್ನ ಟ್ರೀಟ್ ಮಾಡಿ ಬಂದು ಮಾತಾಡ್ತೀನಿ ಅಂತ. ಅದು ತುಂಬ ನಿಜವಾಗಿ ಸತ್ಯ ಅಲ್ಲಿರುತ್ತೆ. ಯಾಕೆಂದರೆ ಜನರನ್ನ ಮುಖಾಮುಖಿ ಆದಾಗ, ಅವ್ರನ್ನ ಟಚ್ ಮಾಡಿದಾಗ, ಅವ್ರ ಮಾತು ಕೇಳಿದಾಗ, ಸಿಂಪ್ಟಮ್ಸ್ ಎಲ್ಲ ಹೇಳಿದಾಗ, ಸೊ ಇದು ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಹುಶಃ ನೀವು ಡೈಲಿ ಅಂತವ್ರು ಇತ್ತೀಚೆಗೆ ಮೀಟ್ ಆಗಿದ್ದೀರಾ ಮೂರನೇ ವೇವಲ್ಲಿ, ಸೊ ಏನನ್ನಿಸ್ತು ಇವತ್ತು ಇತ್ತೀಚೆಗಿನ ಜನರ ಇದು ಹೆಂಗಿದೆ, ಅವ್ರ ಸಿಂಪ್ಟಮ್ಸ್ಗಳು ಅವ್ರು ಹೇಳ್ಕೊಳ್ಳೋ ರೀತಿಗಳು? WHO ಮೊನ್ನೆ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ಥರ್ಡ್ ವೇವ್ನಲ್ಲಿ ಅಂದರೆ ಈ ಒಮೆಕ್ರಾನನ್ನು ಅಷ್ಟೊಂದು ಲೈಟಾಗಿ ತೊಗೋಬಾರ್ದು, ಇದು ಡೇಂಜರಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ಯಾರು ಇವರು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಾರೆ, ಬಟ್ ನಾನು ಹೇಳ್ತೀನಿ ವರ್ಲ್ಡ್ ಹಾಸ್ಪಿಟಲ್ ಆರ್ಗನೈಸೇಷನ್. ಇವೆಲ್ಲ ಹಾಸ್ಪಿಟಲನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಇರತಕ್ಕಂಥ ಒಂದು ಅಸೋಸಿಯೇಷನ್ ಅಂತ ಅನಿಸುತ್ತೆ. ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಥವಾ ವೈರಸ್ ಜೊತೆ ಕೂತ್ಕೊಂಡು ಕಲಿ ಅಂತಾರೆ ಇವರು. ವೈರಸ್ ಇವ್ರಿಗೇನು ಹೇಳ್ಕೊಡೋಕ್ಕಾಗುತ್ತೆ? ಸೊ ವೈರಸ್ಸಿಂದ ಇವ್ರು ಏನು ಕಲೀಲಿಕ್ಕೆ ಸಾಧ್ಯ? ಸೊ ವೈರಸ್ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಟ್ ಆದಮೇಲೆ ಆ ವ್ಯಕ್ತಿ ಮೇಲೆ ನಾವು ಸ್ಟಡಿ ಮಾಡಬೇಕು. ಪ್ರತಿಯೊಬ್ಬರು ಪೇಷಂಟ್ಸನ್ನು ನೋಡಿ, ಯಾರು WHOಲ್ಲಿ ಇರೋಂಥವ್ರು ಯಾರು ಈ ಪೇಷಂಟ್ಸನ್ನು ನೋಡಿರತಕ್ಕಂಥವ್ರಲ್ಲ, ಎಕ್ಸ್ಪರ್ಟ್ ಕಮಿಟೀಲಿ ಇರತಕ್ಕಂಥವ್ರು ಯಾರು ಕೂಡ ಡೈರೆಕ್ಟಾಗಿ ಪೇಷಂಟ್ಸ್ನ ಎಕ್ಸ್ಪೋಸ್ ಆದಂಥವ್ರಲ್ಲ, ಅವ್ರ ಜೊತೆಗೆ ಮಾತಾಡ್ದಂಥವ್ರಲ್ಲ. ಇವರೇನಿದ್ದರು ಮನೇಲಿ ಕೂತ್ಕೊಂಡು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋದು, ಮಾಧ್ಯಮದಲ್ಲಿ ಬರತಕ್ಕಂಥ ಹೇಳಿಕೆಗಳನ್ನು ನೋಡೋದು, ಯಾವುದೋ ಒಂದು ಆರ್ಟಿಕಲ್ ನೋಡೋದು, ಅವರಿವ್ರ ಹೇಳಿಕೆಗಳನ್ನೇ ಇವ್ರ ಸ್ಟೇಟ್ಮೆಂಟಾಗಿ ಕೊಡ್ತಾರೆ. ಬಟ್ ಅದಕ್ಕಿಂತ ಬೆಸ್ಟ್ ಇದು ಅಂತಲ್ಲ, ಯಾವುದೇ ಕಾಯಿಲೆಗಾಗಲಿ ನಾವು ಸೊ ರೋಗಿಯಿಂದ ಕಲಿಬೇಕು, ಪುಸ್ತಕಗಳಿಂದ ಕಲಿಯೋದಲ್ಲ, ನಾವು ರೋಗಿಯಿಂದ ಕಲಿಬೇಕು. ಹಾಗಾಗಿ ನಾನು ಇವತ್ತು ಏನೇ ನನ್ನಲ್ಲಿ ಈ ಕೊರೋನಾ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದಾದರೆ, ಅದೆಲ್ಲ ನಾನು ಕಲ್ತಿದ್ದು ನನ್ನ ಪ್ರತಿಯೊಬ್ಬ ಪೇಷಂಟ್ಸಿಂದ. ಈಗ ಇದೇ ಹೇಳ್ತೀನಿ ನಾನು, ಥರ್ಡ್ ವೇವ್ನಲ್ಲಿ ನಾನು ಅಷ್ಟೊಂದು ಬೋಲ್ಡಾಗಿ ಏನು ಹೇಳ್ತಿದ್ದೀನಿ, ಏನೂ ಆಗಲ್ಲ, ಯಾರೊಬ್ಬರು ಸಾಯಲ್ಲ ಅಂತ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂತಂದರೆ, ಸಾವಿರಾರು ಪೇಷಂಟ್ಸ್ ಈ ಥರ್ಡ್ ವೇವ್ ಈ ಒಮೆಕ್ರಾನ್ ಅಂತ ಹೇಳ್ತಾರಲ್ಲ, ಇದರಲ್ಲೇ ನಾನು ನೋಡಿರ್ತಕ್ಕಂಥ ಸಾವಿರಾರು ಪೇಷಂಟ್ಸ್ ಇದ್ದಾವೆ. ಆ ಯಾವುದೇ ಒಂದು ಪೇಷಂಟ್ಸ್ನಲ್ಲಿ ಸಿಂಗಲ್ ಈವನ್ ಒಂದೇ ಒಂದು ಪೇಷಂಟ್ನಲ್ಲೂ ಕೂಡ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗಿಲ್ಲ, ಉಸಿರಾಟಕ್ಕೆ ತೊಂದರೆ ಬಂದಿಲ್ಲ, ಚೆಸ್ಟ್ ಟೈಟ್ನೆಸ್, ಚೆಸ್ಟ್ ಕಂಜೆಷನ್ ಏನು ನಾವು ನೋಡ್ತಾ ಇದ್ವಲ್ಲ ಎರಡನೇ ಅಲೆ ಆಗಲಿ ಅಥವಾ ಮೊದಲನೇ ಅಲೆ, ಆ ಯಾವುದೋ ಒಂದು ಲಕ್ಷಣಗಳು ಈ ಒಂದು ಮೂರನೇ ಅಲೆಯಲ್ಲಿ ನಾನು ನೋಡಿರತಕ್ಕಂಥ ಸಾವಿರಾರು ಪೇಷಂಟ್ಸ್ನಲ್ಲಿ ಒಬ್ಬರಲ್ಲೂ ಕೂಡ ಇಲ್ಲ. ಹಾಗಾಗಿ 100% ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ, ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿದೆ. ಇದು ಪ್ರತಿಯೊಬ್ಬರನ್ನ ವ್ಯಾಕ್ಸಿನೇಟ್ ಮಾಡಲಿಕ್ಕೆ ಅಂತಲೇ ಈ ಪ್ರಕೃತಿ ಈ ವೈರಸ್ನ ವೀಕ್ ಮಾಡಿಬಿಟ್ಟಿರೋದು. ಹಾಗಾಗಿ ಇನ್ನೊಂದು 15 ದಿವಸ ಇದೇ ರೀತಿ, ಒಂದು 10ರಿಂದ 15 ದಿವಸ ಮ್ಯಾಕ್ಸಿಮಮ್ ಈಗ ಸ್ಟಾರ್ಟ್ ಆಗಿ, ನನ್ನ ಪ್ರಕಾರ ಸ್ಟಾರ್ಟ್ ಆಗಿ ಅಲ್ಲೇ ಒಂದು ವಾರ ಆಯ್ತು, ಈಗ ಜಾಸ್ತಿ ಆಗ್ತಾ ಬಂದುಬಿಟ್ಟು ಇನ್ನೂ ಒಂದು ವಾರ ರೈಸ್ ಆಗುತ್ತೆ, ಒಂದು ವಾರದ ನಂತರ ಡೌನ್ ಆಗ್ತಾ ಬರುತ್ತೆ, ಒಂದು ಆಲ್ಮೋಸ್ಟ್ ಒಂದು 3 ವಾರದಲ್ಲಿ ಕಂಪ್ಲೀಟಾಗಿ ಥರ್ಡ್ ವೇವ್ ಅನ್ನೋದು ಡೌನ್ ಆಗಿ ಎಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನು ಪ್ರೊವೈಡೆಡ್ ಹಾಸ್ಪಿಟಲೈಸೇಷನನ್ನು ಭಯಪಡಿಸೋದನ್ನು ಕಡಿಮೆ ಮಾಡಬೇಕಷ್ಟೇ ನಾವು.